ರವೆ ಇಡ್ಲಿ ಪುದೀನ ಚಟ್ನಿ ಅಂಡ್ ಟೊಮೆಟೊ ಚಟ್ನಿ ಜೊತೆ ಟೇಸ್ಟ್ ಮಾಡೋಕೆ ತುಂಬ ಚೆನ್ನಾಗಿರುತ್ತೆ. ಇವಾಗಿರೋ ಸಾಮಾನುಗಳು 1/2 ಕೆಜಿ ಬನ್ಸಿ ರವೆ, 1/2 ಕೆಜಿ ಮೀಡಿಯಂ ರವೆ, ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನ ಬೇಳೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಪಾತ್ರೆಗೆ ಎಣ್ಣೆ 3 ಸ್ಪೂನ್ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಕೆಂಪಗೆ ಆಗಬೇಕು ಸ್ವಲ್ಪ ರೋಸ್ಟ್ ಆದಂಗ ಆಗಬೇಕು ನೋಡಿ ಈ ತರ ಸ್ವಲ್ಪ ರೋಸ್ಟ್ ಆದಮೇಲೆ ಇವಾಗ ರವೆ ಹಾಕಿ ಹುರ್ಕೊಂಡಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಸೋಡಾ 1/2 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಚಿಟ್ಕೊಂಡಿತ್ತು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹುರ್ಕೊಂಡಿದ್ದು ರವೆ ಇದು 1/2 ಕೆಜಿ ರವೆ ಇದೆ 1/2 ಕೆಜಿ ರವೆಗೆ 1/2 ಕೆಜಿ ಮೊಸರು ಹಾಕಬೇಕು ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಆಗಿದೆ ಇದನ್ನ ಒಂದು 1/2 ಆನ್ ಅವರ್ ಹಾಗೆ ಇಡಬೇಕು ಈ ತರ ಇಡ್ಲಿ ಸ್ಟ್ಯಾಂಡ್ ಗೆ ಇವಾಗ ಬೇಯ ಹಾಕ್ತಾ ಇದೀನಿ ಪಾತ್ರೆನಲ್ಲಿ ನೀರು ಬಿಸಿ ಮಾಡ್ಕೊಂಡು ಈಗ ನೋಡಿ ಈ ತರ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದು 15 ಮಿನಿಟ್ಸ್ ಹಬೆನಲ್ಲಿ ಬೇಯಿಸಬೇಕು ನೋಡಿ ಚೆನ್ನಾಗಿ ಬಂದಿದೆ ರವೆ ಇಡ್ಲಿ ರವೆ ಇಡ್ಲಿ ಪುದೀನ ಚಟ್ನಿ ಅಂಡ್ ಟೊಮೆಟೊ ಚಟ್ನಿ ಜೊತೆ ಟೇಸ್ಟ್ ಮಾಡೋಕೆ ತುಂಬಾ ಚೆನ್ನಾಗಿರುತ್ತೆ